ಕರ್ನಾಟಕ ಟಿವಿಗೆ ಸ್ವಾಗತ. ಹಸಿರು ಬಟಾಣಿ ಅಂದರೆ ನಮಗೆಲ್ಲ ಪಲಾವ್, ಪನ್ನೀರ್ ಕರಿ, ಪಲ್ಯ ಇವುಗಳೇ ನೆನಪಿಗೆ ಬರುತ್ತೆ. ಆದರೆ ಈ ಹಸಿರು ಬಟಾಣಿಯನ್ನು ಯಾರೂ ಹಸಿಯಾಗಿ ತಿನ್ನೋಕ್ಕೆ ಇಷ್ಟಪಡಲ್ಲ. ಕಾರಣ, ಇದು ಸ್ವಲ್ಪ ಕಹಿಯಾಗಿರುತ್ತೆ. ಆದರೂ ಕೂಡ ನೀವು ಹಸಿ ಬಟಾಣಿಯನ್ನು ತಿನ್ನುವುದರಿಂದ ಕೆಲ ಆರೋಗ್ಯಕರ ಲಾಭ ಪಡೆಯಬಹುದು. ಹಾಗಾದರೆ ಯಾವುದು ಆ ಆರೋಗ್ಯಕರ ಲಾಭ ಅನ್ನೋ ಬಗ್ಗೆ ತಿಳಿಯೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಡಯಾಬಿಟೀಸ್ ರೋಗಿಗಳಿಗೆ ಹಸಿರು ಬಟಾಣಿ ಉತ್ತಮ ಆಹಾರ. ಆದರೆ ಲಿಮಿಟ್ನಲ್ಲಿ ತಿನ್ನಬೇಕಷ್ಟೆ. ಇದನ್ನು ನೀವು ನಿಯಮಿತವಾಗಿ ತಿಂದರೆ ನಿಮ್ಮ ಡಯಾಬಿಟೀಸ್ ಕಂಟ್ರೋಲಿನಲ್ಲಿರುತ್ತದೆ. ಇದು ಫೈಬರ್ ಮತ್ತು ಪ್ರೋಟೀನ್ ತತ್ವಗಳಿಂದ ಕೂಡಿದ್ದು, ಇದರಿಂದ ದೇಹದಲ್ಲಿ ಶುಗರ್ ಪ್ರಮಾಣ ಕಂಟ್ರೋಲಿನಲ್ಲಿರುತ್ತದೆ. ಹಾಗಾಗಿ ಶುಗರ್ ಸಮಸ್ಯೆ ಇದ್ದವರು ಹಸಿರು ಬಟಾಣಿಯನ್ನು ತಿನ್ನಬೇಕು. ಹಸಿರು ಬಟಾಣಿಯಲ್ಲಿ ಲೋ ಫೈಬರ್ ಮತ್ತು ಲೋ ಕ್ಯಾಲರಿ ಇರುವ ಕಾರಣ ಇದು ತೂಕ ಇಳಿಸುವುದರಲ್ಲಿ ಸಹಾಯ ಮಾಡುತ್ತದೆ. ಗರ್ಭಿಣಿಯರು ಕೂಡ ಹಸಿರು ಬಟಾಣಿಯನ್ನು ತಿನ್ನಬೇಕು. ಇದು ಮಗುವಿನ ಆರೋಗ್ಯವನ್ನು ಉತ್ತಮಗೊಳಿಸುತ್ತದೆ. ಇನ್ನು ಹೊಟ್ಟೆ ಕ್ಯಾನ್ಸರ್ ಬರದಂತೆ ತಡೆಯಲು ಕೂಡ ಹಸಿ ಬಟಾಣಿ ಸಹಕಾರಿ. ಹಸಿ ಬಟಾಣಿಯ ಸೂಪ್ ಕೂಡ ಮಾಡಿ ಕುಡಿಯಬಹುದು. ಅಗತ್ಯಕ್ಕಿಂತ ಹೆಚ್ಚು ಹಸಿ ಬಟಾಣಿ ತಿಂದರೆ ಆರೋಗ್ಯ ಸುಧಾರಿಸುವ ಜಾಗದಲ್ಲಿ ರೋಗ ಹೆಚ್ಚುತ್ತದೆ. ಹಾಗಾಗಿ ಹಸಿರು ಬಟಾಣಿಯನ್ನು ಲಿಮಿಟ್ನಲ್ಲಿ ತಿನ್ನಬೇಕು. ಇನ್ನು ನಿಮಗೆ ಹಸಿ ಬಟಾಣಿ ತಿಂದರೆ ಅಲರ್ಜಿ ಎನ್ನದಲ್ಲಿ ಈ ಬಗ್ಗೆ ವೈದ್ಯರ ಬಳಿ ವಿಚಾರಿಸಿ ನಂತರ ಸೇವಿಸುವುದು ಉತ್ತಮ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.